ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಆಫ್ಟರ್ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು ಲಾಸ್ಟ್ ಮಂತ್ನಾಗ ಲಾಗ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ಬಿಕಾಸ್ ಹೋಲ್ ಮಂತ್ ಇಷ್ಟು ಕೆಲಸ ಇತ್ತಂತಂದ್ರೆ ಆಲ್ಮೋಸ್ಟ್ ವೀಕ್ ಡೇಸ್ನಾಗ ಆಫೀಸ್ ವರ್ಕ್ ಆಗ್ತಿತ್ತು, ವೀಕೆಂಡ್ನಾಗ ಎಲ್ಲ ಸ್ವಲ್ಪ ಮನೆ ಕೆಲಸ ಅವು ಇವೆಲ್ಲ ಅಂತೇಳಿ ಭಾಳ ಆಗ್ತಿತ್ತು. ಆಮೇಲೆ ಹಬ್ಬ ಎಲ್ಲ ಗಡ್ಬಡ್ನಾಗ ಭಾಳ ಇದ್ವಿ. ಸೊ ಎಲ್ಲ ಹಬ್ಬ ಎಲ್ಲರೂ ಚಲೋ ಹೊತ್ತಾಗ ಸೆಲೆಬ್ರೇಟ್ ಮಾಡ್ರಿ ಅನ್ಕೋತೀನಿ. ಸೊ ಎಲ್ಲರೂ ಪಟಾಕ್ಷಿ ಗಿಟಾಕ್ಷಿ ಹಾರಿಸಿ ಮಜಾ ಮಾಡ್ರಿ ಅಂತಲೂ ಅನ್ಕೋತೀನಿ. ಸೊ ಇವತ್ತು ಬೆಳಗ್ಗೆ ನಾವು ಒಂದು ಶಾರ್ಟ್ ರೈಡ್ ಹೋಗ್ಬೇಕು ಮಾಡೀವಿ, ಒಂದು ಬ್ರೇಕ್ಫಾಸ್ಟ್ ರೈಡ್ ಹೋಗೋ ಪ್ಲ್ಯಾನ್ ಅದ. ಸೊ ಅದರ ಸಂಬಂಧ ಎಲ್ಲ ರೆಡಿ ಅಂತ ಆಗಿದೆ. ಇಟ್ಸ್ ಆಲ್ರೆಡಿ 5:40 ಆಗಿತ್ತು, ವಾಚ್ ನೀರು ಕಾಣ್ತಿಲ್ಲ, ಸ್ವಲ್ಪ ಮುಂದೋದದು. ಅದಕ್ಕೆ ಈಗ ಹೋಗಬೇಕು, ನೋಡೋಣ. ಯಾಕೆ ನಮ್ಮ ಪ್ಲ್ಯಾನ್ ಆಗಿರ್ತಾವೆ, ಹೋಗೋದಾಗ ಏನಾರೆ ಪ್ಲ್ಯಾನ್ ಚೇಂಜ್ ಆಗೋ ಚಾನ್ಸ್ ಇರ್ತದೆ. ಅದರ ಸಂಬಂಧ ಈಗ ಹೋಗೋಣ, ನೋಡಂತ ಎಲ್ಲ ಹೋಗೋದ ಏನಂತ ಏನೋ ಪ್ಲ್ಯಾನ್ ಆಗಿಲ್ಲ. ಇನ್ನೂ ನನ್ನ ಫ್ರೆಂಡ್ ಬರಬೇಕು, ಅವ್ನು ಬಂದಾದ್ರೂ ಅಲ್ಲಿ ಡಿಸೈಡ್ ಮಾಡಿ ಹೋಗೋಣ ಅಂತಿದ್ದೀವಿ. ಸೊ ಈ ಮನೆ ಬಿಡೋಕಿಂತ ಮುಂಚೆನೆ ಒಂದು ಸಲ ಏನರೆ ತಿಂದ್ಬಿಡ್ಬೇಕಲ್ಲ, ಏನೋ ರಾತ್ರಿ ಏನೇನೋ ತಿಂದಿದ್ದಿಲ್ಲ. ಸೊ ಅದ್ರ ಸಂಬಂಧ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ ಇದ್ದೆ. ಅದಕ್ಕೆ ಸ್ಯಾಂಡ್ವಿಚ್ ಮಾಡೋಣ ಅಂತಿದ್ದೀನಿ. ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ ಸಾಮಾನು ಸಿಗ್ತಾ ಇಲ್ಲಿ ಗೊತ್ತಿಲ್ಲ, ಬಿಕಾಸ್ ವೈಷ್ಣವಿ ಊರಾಗಿಲ್ಲ. ಅದ್ರ ಸಂಬಂಧ ಬರೀ ಟೋಸ್ಟ್ ಮಾಡಿ ತಿಂದು ಹೋಗ್ಬೇಕಂತದ್ದು. ಲಿಟ್ಟಿಪ್ಪ ಸಾಸ್ ಓಕೆ. ಓಹ್ ಅಂತೂ ಬಿಸಿ ಆಗ್ಯದ. ಓಕೆ ಚಲೋ, ಇದು ಮಾಡೋಣ, ಮಾಡಿ ತಿಂದು ಹೋಗೋಣ ಅಂತ. ಎಷ್ಟು ಸಾಮಾನು ಊರಿಂದ ಕಳಿಸಿದೆ ಅಂದ್ರೆ ಎಲ್ಲ ಫರಾಳ ಹಂಗೆ ಕೂತದ. ಊರಿಂದ ಕಳಿಸಿದ್ದು ಕೆಲವೊಂದಷ್ಟು ತಿಂದೀನಿ, ಕೆಲವೊಂದಷ್ಟು ತಿಂದಿಲ್ಲ. ಅಮ್ಮ ವೀಡಿಯೋ ನೋಡಿದ್ದೇನೆ, ಬೈಬೇಡ. ಎಲ್ಲ ಆಫೀಸಾಗ ಒಯ್ದು ಕೊಟ್ಟೀನಿ, ಎಲ್ಲರೂ ತಿಂದೀನಿ. ಕರ್ದು ಅದಕ್ಕೆ ಕೆಲವೊಂದು ತೊಗೊಂಡೋಗ ಒಯ್ದು ಕೊಟ್ಟಿದ್ದೆ, ಕೆಲವೊಂದಷ್ಟೇ ಉಳಿದವು. ಕೆಲವೊಂದು ತಿಂದೀನಿ, ಕೆಲವು ಹಂಗೆ ಉಂಡಿ ಕಳಿಸಿದ್ರು, ಬೇಸರ ಉಂಡಿ ಮಸ್ತಾಗಿತ್ತು, ಉಂಡಿ ತಿಂದೀನಿ. ಸೊ ಈಗ ಸಾಸ್ ಹಾಕೋಣ, ತಿನ್ನೋಣ, ಪಟ್ಟನೆ ಓಡ್ತಾ ಇರೋದು ಈಗ. ನೋಡ್ರಿ ಚಲೋ ಮಾಡೇ ಇಲ್ಲ, ಹಂಗಾಗ್ಯದ. ಮತ್ತು ಇದ್ರೊಳಗೆ ಚೀಸ್, ಇದ್ರೊಳಗೆ ಚೀಸ್ ಅದ. ಆಮೇಲೆ ಇದು ಇನ್ನೊಂದೇನದ, ಅದ್ರೊಳಗೆ ಬರೇ ಯಪ್ಪ ಏನು ಕೈ ಸುಡ್ತದ ಮಾರ. ಇದ್ರೊಳಗೆ ಬರೇ ಇಂಥರ ಚೀಸ್ ಹಾಕ್ಲಾರ್ದೆ ಬರೇ ಬಟ್ಟರ್ತದ. ಸೊ ಪ್ರಿಪೇರ್ ಅಂತ ಹೊಡ್ಯದ ಎಲ್ಲ. ಓಕೆ, ತಿನ್ನು, ಬಿಸಿ ಭಾಳ ಅದ, ತೆಗಿಲಿಕ್ಕೆ ಬರೋದಿತ್ತು. ಓಕೆ ನೀವೇಸ್ ಈಗ ತಿನ್ನು, ಪಟ್ಟನ ಹೊಡೋಣ, ದೋಸ್ ತಿಂತಾನೆ, ಉದರ್ತಾನ. ಚಲೋ ಬಾ ಬಾ. ಮಾರ್ನಿಂಗ್ ಹೊತ್ನಾಗ ಮಸ್ತ್ ಫ್ರೆಶ್ ಏರ್ ಅದ. ಎಷ್ಟು ದಿವಸ ಆಗಿತ್ತು ರೈಡ್ ಹಿಂಗೆ ಹೋಗ್ಲಾರ್ದ, ಭಾಳ ಫ್ರೆಶ್ ಫೀಲ್ ಆಗ್ಲಿದ್ದದ. ಟ್ರಾಫಿಕ್ನೂ ಏನಿಲ್ಲ, ಎಲ್ಲ ಶಾಂತ್ ಶಾಂತ್, ಎಲ್ಲ ಕಡೆನೂ ಶಾಂತ್. ಸೂರ್ಯೋದಯ ಆಲ್ಮೋಸ್ಟ್ ಆಗ್ಯದ, ನೋಡ್ಬೋದು. ಇದು ನಾಗರಭಾವಿ ಔಟರ್ ರಿಂಗ್ ರೋಡ್ಲ ಮಸ್ತ್ ಖಾಲಿ ಇರ್ತದೆ ಯಾವತ್ತು, ಇಲ್ಲ ಭಾಳ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ರೋಡ್ ಇದು ಒಂದ ಚಲೋ ಉಳ್ದ ಅನ್ಕೋತೀನಿ ನಾನು. ಬೆಂಗಳೂರದಾಗ ಎಲ್ಲ ಚಕ್ ಎಲ್ಲ ನೋಡಿದ್ರೆ ನೋಡೋಣ. ಗುರುಗುಂಟೆ ಪಾಳ್ಯಾಗ ಇನ್ನೊಬ್ಬ ಫ್ರೆಂಡ್ ಬರೋದಾನ, ಸೊ ನೋಡೋಣ ಗುರುಗುಂಟೆ ಪಾಳ್ಯ ಬರ್ತಾನೋ ಏನು, ಮುಂದೆ ಎಲ್ಲರಿ ಮೀಟ್ ಆಗ್ತಾನೋ ಗೊತ್ತಿಲ್ಲ. ಹಾರಿ ಬರಬೇಕು. ಜಾರ್ವಿಸ್, ಜಾರ್ವಿಸ್ ಅದು ಮೊನ್ನೆ ಸರ್ವಿಸ್ ಆಯಿತು. ಲಾಸ್ಟ್ ಟೈಮ್ ತಮಿಳ್ನಾಡು ರೈಡ್ ಹೋಗಿ ಬಂದಮೇಲೆ ಸರ್ವಿಸ್ ಆಗಿರಲಿಲ್ಲ. ಸೊ ಮೊನ್ನೆ ಎಲ್ಲ ಸರ್ವಿಸ್ ಆಯಿತು, ಮತ್ತು ವಾಪಸ್ ಆನ್ ರೋಡ್ ಜಾರ್ವಿಸ್. ನಾವು ಬೆಂಗಳೂರಿನಾಗೆ ಔಟರಿಂಗ್ ನೋಡೋಣ, ಇದೊಂದು ಭಾಳ ಚಲೋ ಮಾಡ್ರಿ ಇದೆಲ್ಲ. ಇಲ್ಲೆಲ್ಲ ಫುಲ್ ಆಲ್ ಕರ್ನಾಟಕದ ಬಗ್ಗೆ ಎಲ್ಲನೂ ಒಂದೊಂದು ಸ್ಕೆಚ್ ಮಾಡ್ಯಾರ, ಮಸ್ತ್ ಮಾಡ್ಯಾರ, ಪೇಂಟ್ ಎಲ್ಲ ಮಾಡ್ಯಾರ, ನೋಡ್ಬೋದು. ಔಟರ್ ರಿಂಗ್ ರೋಡಿಗೆ ಯಾರು ಹೋಗ್ತಾರೆ ಎಲ್ಲರಿಗೂ ಕಾಣಿಸ್ತದ. ಓಯ್ ಮೇಡಮ್ ಯಪ್ಪ, ಹ್ಞೂ ಇರಲಿ ಇರಲಿ. ಓಕೆ ಮುಂದೆ ಸಿಗೋಣ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಕದಂಬ ಮುಂದೆ ನಿಂತೀನಿ, ಮಸ್ತ್ ಸಾಮರ್ಸ್ ಮೇಲೆ ಬರೋದೈತಿ, ಇಲ್ಲೇ ಹೋಗಿ ಒಂದು ರೌಂಡ್ ಬಟ್ ಹರಿಯವ್ರು ಬಂದಮೇಲೇ ಹೋಗ್ಬೇಕಂತ ಹೇಳಿ ವೇಟ್ ಮಾಡಿಗ. ಎಲ್ಲಿದ್ದಾನೋ, ಎಲ್ಲಿದ್ದಾನೆ ನೋಡೋಣ, ವೇಟ್ ಮಾಡುವ. ಬಂದರೆ ಹೋಗೋದು, ಬಂದ. ಹಾಂ ಕಿತ್ನ ದೇರ ಬೇ ಸೋಗೆ ತೆಗೆ. ಹಾಂ ಸುಬ್ಬ 5 o'clock ಹುಟ್ಟಿವ ಅಲ್ಲಿ ತುಂಬ. ಓಕೆ ಸಾಹೇಬ, ಆಲ್ ಗುಡ್. ಕಮ್ಮಿನೇ
ऑफिस कैसा था? हफ्ता सक्सेसफुल था? अपना भी बहुत भयानक था। इधर का सांभर का स्मेल लेके मुझे इधर ही खाने का मन कर रहा है भाई। एकदम मस्त सांभर का स्मेल आ रहा है कदम्बा का। हेलो, स्टार्ट करें क्या इधर से? हाँ, नहीं तो हमको जाना नहीं होगा बाहर, नहीं तो हमको जाने को नहीं होगा, नहीं तो इधर ही खाएंगे। तो तुम्हें क्या बोलते हो? ठीक है ठीक है, जाएंगे जाएंगे, तो जल्दी हार नहीं मानेंगे, बाहर निकलेंगे। चलो स्टार्ट करते हैं। लेखा प्रभु का नाम। चल सीधे चलो, गणपति बप्पा मोरया। ಅಂತ ಲೊಕೇಶನ್ ಡಿಸೈಡ್ ಮಾಡಿದ್ವಿ. ಫಸ್ಟು ತುಮಕೂರು ಹೋಗ್ತೀವಿ. ತುಮಕೂರಿಗೆ ಹೋಗಿ ಮಸ್ತ್ ತಟ್ಟೆ ಇಡ್ಲಿ ತಿನ್ನೋದದ. ತಟ್ಟೆ ಇಡ್ಲಿ ತಿಂದ ಅಲ್ಲಿಂದ ದೇವರಾಯನ ದುರ್ಗ ಬೆಟ್ಟಕ್ಕೆ ಹೋಗ್ಬೇಕಂತದ. ಸ್ವಲ್ಪ ಎಲ್ಲ ಕಡೆ ಮಾಡಾಕದ, ಏಕ್ದಮ್ ತಣ್ಣಗದ, ಸ್ವಲ್ಪ ತಣ್ಣ ತಣ್ಣಗದ. ಮುಂಜ ಮುಂಜಾನೆ ನೋಡಂತ ಯಾವ್ದಾಗ್ತಾವ, ಹಾದಿಯೊಳಗೆ ಏನೇನು ಬರ್ತಾವೆ ಎಲ್ಲ ಕವರ್ ಮಾಡೋಣ. ಬ್ರೇಕ್ಫಾಸ್ಟ್ದಂತೂ ಹೋಪ್ಸ್ ಭಾಳ ಅದ. ತುಮಕೂರದೊಂದು ಫೇಮಸ್ ಹೋಟೆಲ್ ಅದ, ತಟ್ಟೆ ಇಡ್ಲಿ ಹೋಟೆಲ್. ನೋಡೋಣ ಅಲ್ಲಿ ತಟ್ಟೆ ಇಡ್ಲಿ ಸಿಗ್ತದೋ ಇಲ್ಲೋ. ಹಂಗಾರೆ ಚಲೋ ಗುಮಾ, ಲೆಟ್ಸ್ ಗೋ ಮ್ಯಾನ್. ಈಗ ಯೂ ಟರ್ನ್ ಮಾಡೋದದ, ರಮ್ಮ ನೋಡ್ಸುತ್ತೆ ಗಾಡಿ. ಈಗ ಪಾ, ನಂಗೆ ಎಕ್ಸೈಟ್ಮೆಂಟ್ ಇರೋದು ಯಾವತ್ತಲೂ ಮುಂಜ ಮುಂಜಾನೆ ರೈಡ್ ಹೋಗ್ದಾಗ. ಚಲೋ ಬಿಡೋಣ, ಬೌ ಬೌ ಬೌ. ರೈಟ್, 1 2 3. ಹೌದು, ಇದು ಮಜ್ಜ ಅಂದ್ರೆ ಸೌಂಡು ಮಾರ. ಸ್ವಲ್ಪ ದಾರಿ ಬಿಟ್ಟರೆ ನಾವು ಸ್ವಲ್ಪ ಹೋಗ್ತೀವಿ ರೀ. ಓಹೋ, ಇದು ಫ್ಲೈಯರ್ ಡ್ಯಾಮೇಜ್ ಆಗಿದ್ದ್ರ ಸಂಬಂಧ ಇಲ್ಲ. ಸ್ವಲ್ಪ ಗುರುಮಂಟೆ ಭಾಳ ಟ್ರಾಫಿಕ್ ಜಾಸ್ತಿ, ಅದಕ್ಕೆ ಓನ್ಲಿ ಲೈಟ್ ಮೋಟ್ರ್ ವೆಹಿಕಲ್ಸು, ಸಣ್ಣ ಪುಟ್ಟ ಗಾಡಿಗಳು, ಟಿ ಟಿಗಳು ಮಾತ್ರ ಬಿಡ್ತಾರಂತ. ಯಾವ ಬಸ್ ಅದು ಬಿಡಂಗಿಲ್ಲ. ಹಿಂಗಾಗಿ ನಿನ್ನೆ ಮೊನ್ನೆ ಫುಲ್ಲು ಟ್ರಾಫಿಕ್ ಇತ್ತು. ಆರಾಮ ಅನ್ನಿಸ್ಲಿಕ್ಕಂದ್ರೆ ನಂಗೆ ಭಾಳ ದಿವಸ ಬೈಕ್ ಅಂತ ಹೊಂಟೀನಿ ಫ್ಲೈಓವರ್ ಮೇಲೆ. ಸೊ ಹಿಂಗೆ ಸೇಫಾಗಿ ಹೋಗಿ ಮನೆಗೆ ವಾಪಸ್ ಬರೋ ತನ ಹಿಂಗೆ ಇರಲಿ ಅಂತೇಳಿ ಅನ್ಕೋತೀನಿ. ಆದರೂ ವೈಷ್ಣವಿ ಇಲ್ಲ, ವೈಷ್ಣವಿ ಇಲ್ಲ ಅಂದ್ರೂ ಇನ್ನೂ ಮಜಾ ಬರ್ತಿತ್ತು. ಆದರೂ ಕೆಲವೊಮ್ಮೆ ಏನು ಮಾಡಲಿಕ್ಕೆ ಬರೋಂಗಿಲ್ಲ, ಕೆಲಸ ಅಂತ ಹೋಗ್ಬೇಕು. ಮೇಡಮ್ ಅವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳಕ್ಕೆ ಹೋಗ್ಯಾರ, ಕಾರ್ ಡ್ರೈವಿಂಗದ್ದು. ಯಾರು ವೀಡಿಯೋ ಎಲ್ಲಿದ್ದಾರೆ ನೋಡಿರಿ, ಒಂದು ಸ್ವಲ್ಪ ಲೈಕ್ ಮಾಡಿಬಿಡ್ರಲ್ಲ, ಮತ್ತು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಬಟನ್ ಎರಡು ಒತ್ತು ಬಿಟ್ರೆ ಸಾಕು. ಆಮೇಲೆ ಲಾಸ್ಟ್ ಲಾಗ್ಸು ಯಾರು ನೋಡಿಲ್ಲ ಪ್ಲೀಸ್ ಅಂತ ಹೋಗಿ ನೋಡಿರಿ. ಮೈಸೂರ್ದೊಂದು ಇತ್ತು, ಆಮೇಲೆ ಅದಾದ ಕೂಡೆ ತಮಿಳ್ನಾಡು ರೈಡ್ ಇತ್ತು. ಆಮೇಲೆ ನಾವು ಒಂದು ನಂದು ಮತ್ತು ವೈಷ್ಣವಿ ತಮಿಳ್ನಾಡು ರೈಡಿದ್ದ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು, ಎಲ್ಲೆಲ್ಲಿ ಹೋದ್ವಿ, ಹೆಂಗೆಂಗಿದ್ವಿ, ಆ್ಯಂಡ್ ಎಷ್ಟು ಎಕ್ಸ್ಪೆನ್ಸಸ್ ಬಂತು ಅಂಥೇಳಿ ಎಲ್ಲನೂ ಒಂದು ದಿವಸ ಡಿಟೇಲ್ಡ್ ವ್ಲಾಗ್ ಮಾಡೋಣ ಅಂತಿದ್ದೀವಿ. ನೋಡೋಣ, ಯಾಕಂದರೆ ಇಬ್ರಿಗೂ ಟೈಮ್ ಸಿಗುವಲ್ತ ನಮ್ಗೆ. ಆನ್ ಎವ್ರಿ ವೀಕೆಂಡ್ ಅಲ್ಲಿ ಇಲ್ಲಿ ಇಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ನೋಡೋಣ ಅಂತ, ಆದಷ್ಟು ಲಗೂನ ಅದೊಂದು ಅದನ್ನು ಒಂದು ಶೇರ್ ಮಾಡ್ಕೋತೀವಿ. ಭಾಳ ಮಂದಿ ಕೇಳಿದ್ರು ರೈಡ್ಗೆ ಹೆಂಗೆ ಹೋಗಿದ್ರಿ, ಏನು ಪ್ಲ್ಯಾನ್ ಮಾಡಿದ್ರಿ, ಎಲ್ಲ ಎಲ್ಲಿದ್ರಿ, ಹೆಂಗಂತ. ಸೊ ಅದ್ರ ಬಗ್ಗೆನೂ ಒಂದು ಶಾರ್ಟ್ ವ್ಲಾಗ್ ಮಾಡ್ತೀವಿ, ಮಾಡ್ದು ಹೇಳ್ತೀವಿ ಅಂತ. ವಾ, ಫ್ಯೂಲ್ ಫಿಲ್ಲಿಂಗ್ ಆಯಿತು, ಇನ್ನೊಂದು ಟೀ ಬ್ರೇಕ್ ಅಂತ ತೊಗೊಂಡ್ವಿ. ಸೂರಜ್ ಅವ್ರು ಬಂದಾರ, ಮಸ್ತ್ ಬಿಸಿಲೈತಿ, ಕಡಕ್ ಬಿಸಿಲು ಬರೀ ಪೂರ್ಣಾಗಿರ್ತಾನ ಹುಡುಗ ಬಿಟ್ರೆ. ಹಿಂಗೆ ಬಿಸಿಲು ಇರ್ಬೇಕು, ಹೋಗಿ ಬರ್ತಾನೆ ಮಸ್ತ್ ಶಾಂತ ಬಿಸಿಲನ್ನ ಹೋಗಿ ವಾಪಸ್ ಬರ್ತಾನ. ಬರೀ ಫೋನಾಗ, ಬರೀ ಫೋನಾಗ. ಓಹೋ, ಅಂತ ಬಂದೀವಿ ಪವಿತ್ರ ಇಡ್ಲಿ ಸೆಂಟರ್. ಫುಲ್ ರಶ್ ಐತಿ ಇಲ್ಲಿ ಒಳಗಂತೂ. ಫುಲ್ ಅಲ್ಲ, ಒಳಗೆ ಕೂಡ್ಲಿಕ್ಕೆ ಜಾಗನೂ ಇಲ್ಲ ಒಳಗೆ. ಅದಕ್ಕೆ ನಾವು ಏನು ಮಾಡೀವಿ, ನಮ್ಗೆ ಟೇಬಲ್ ಇರಲಿಲ್ಲ, ಅದಕ್ಕೆ ನಮ್ಮ ಬೈಕ್ ಐತಿ ರೆಡಿ ಮಾಡ್ಕೊಂಡಿವಿ.
इडली कैसा है? इडली बोला मैं दो इडली, दो प्लेट इडली वड़ा विद बटर बोला हूँ और डोसा भी बोला। बटर ट्रांसफर सब ट्रांसफर चलेगा इले, इट्स ओके इले कोड़ी नडीत। यस मा हाउ वाटर इधे इन वन लीटर को थैंक यू। चलो लेट्स स्टार्ट ट्रांसफर। इडली विद बटर मस्त है, टेस्ट कैसा है? अच्छा है ना? हाँ मस्त है ना, भारी मस्त है। इडली ट्राई मे तुमकूरी हो रहा विजिट मे पवित्र इडली सेंटर नोड़ मस्त मस्त बड़ा साल वड़ा एस्ट मस्त है। हाँ क्रिस्पीना मस्त क्रिस्पीना, हाँ मस्त क्रिस्पी ऐति नोड़ी कणत निम्ग वड़ा वड़ा फोकस स्वल्प दोस्त मस्त वड़ा। ಈ ಚಟ್ನಿನು ಮಸ್ತ್ ಮಾಡ್ಯಾರ, ಏನೋ ಕೆಂಪು ಚಟ್ನಿ ಟೈಪ್ ಅದ ಈ ಸಾಂಬಾರು, ಸಾಂಬಾರು ಮಸ್ತ್ ಖಾರ ಖಾರ ಅದ। ಡೋಸಾನ ಹೇಳಿವಿ ಹೋಣ, ಕೈಸಾ ಬಾ ಬ್ರೇಕ್ಫಾಸ್ಟ್ ಅಚ್ಚಾ ಹೈ ಗುಡ್ ಗುಡ್ ಸಂಡೇ ರೈ ಥ್ಯಾಂಕ್ ಯು ಫಾರ್ ಪ್ಲಾನ್ಸ್ ಮಗ। ರಾತ್ರಿ 10 ವರೆಗೆ ಫೋನ್ ಮಾಡಿ ಪ್ಲಾನ್ ಹೋಣ ಹೋಣ ಮುಂಜಾನೆ ಹೋಣ ಬ್ರೇಕ್ಫಾಸ್ಟ್ ರೆಡಿ ಹೋಣ ಅಂದ, ನಾನು ನಿದ್ದಗಣ ಹ್ಞೂ ಅಂಥೇಳಿ ಹಂಗೆ 3 ವರೆಗೆ ಎದ್ದು 4 ಗಂಟೆ ರೆಡಿ ಮಾಡಿ ನೀವು ಬೇ ಸಡನ್ ಪ್ಲಾನ್ಸ್ ಆರ್ ದ ಬೆಸ್ಟ್ ಪ್ಲಾನ್ಸ್ ಟ್ರೂ ಸರಿದ ಓಕೆ ಮುಗಿಸಿ ಸಿಗುವ ಬಾಯ್। ತುಮಕೂರು ಆಜುಬಾಜು ಫಾರೆಸ್ಟ್ ಏರಿಯಾ ಗುಡ್ಡ ಗಿಡ ಭಾಳ ಅವ ಕೆರೆ ಗಿರೆ, ಅದಕ್ಕೆ ನಾವು ಒಂದು ಕೆರೆ ನೋಡಿದ್ವಿ ಅಲ್ಲಿ ಏನಾರು ಹೋಗಿ ಬರ್ತೇನೆ ಚೆಕ್ ಮಾಡಿತ್ತೀವಿ, ಅದಕ್ಕೆ ಈಗ ಅಲ್ಲಿ ಹೋಗ್ಲಿಕ್ಕೆ ತಯಾರಿ ನಾನು ನೋಡೋಣ ಬರ್ರಿ। ಅದನ್ನು ಇಲ್ಲೋ ಕೆರೆ ಗೊತ್ತಿಲ್ಲ ನಮ್ಗೆ, ದಾರಿ ಅಂತ ತೋರಿಸ್ತಿತ್ತು ಬಟ್ ಕೆಲವೊಮ್ಮೆ ಗೂಗಲ್ ಮ್ಯಾಪ್ನ ತೋರಿಸೋಂಗೆ ದಾರಿ ಇರೋಂಗಿಲ್ಲ, ಇತ್ತಂದ್ರೆ ನೋಡೋದದ ಇಲ್ಲಂತಂದ್ರೆ ವಾಪಸ್ ಮನೆಗೆ ಹೋಗೋದದ। ಒಟ್ಟು ನಮ್ಮ ಉತ್ತರ ಕರ್ನಾಟಕ ಮಂದಿ ಬಿಸಿಲಿರ್ಬೇಕು ನೋಡ್ರಿ, ಬೇಕಾದಂಗೆ ಬಿಸಿಲು ಇರಲಿ ಮಸ್ತ್ ತಿರುಗಾಡ್ತೀವಿ ನಾವು, ಅದ ಈ ಥಂಡಿ ಮಳೆ ಪಿಳಿ ಇತ್ತಂದ್ರೆ ಒಂದು ಸ್ವಲ್ಪ ಡಲ್ ಹೊಡಿತೀವಿ ಯಾಕಪ್ಪ ಹರಿ ಹೌದಿಲ್ಲ ಹಾರಿ ರಾಯಚೂರದವ್ರು ಇಲ್ಲಿ ಬಂದು ಬೆಂಗಳೂರದವ ಆಗ್ಯಾರ। ಓಹೋ ಏನು ಬ್ಯೂಟಿಫುಲ್ ವ್ಯೂ ಇದು, ಹಾಂ ವಾವ್ ಆದ್ರೆ ಬಿಸಿಲು ಭಾಳ ಇದಾಗ ಏನಾನ ಬಂದ್ವಿ ಅಂತಂದ್ರೆ ಸ್ವಲ್ಪ ತ್ರಾಸ ಆಗ್ತದೆ, ಅದಕ್ಕೆ ಬಿಸಿಲು ಕಡಿಮೆ ಇದ್ದಾಗ ಏನೋ ಬರಬೇಕು ನಾವು ನೋಡ್ಬೋದು ನೀವು ಮಸ್ತ್ ಐತೆ ಮಂದಿ ಹೊಲ್ದಾಗ ಹೋಗೋಂಗಿಲ್ಲ ನೋಡ್ರಿ ಲೇಕ್ ಹೋಗಿ ಸಿಗೋಣದ ಮುಂದೆ ಸ್ನೇಹಿತರೆ। ಇಲ್ಲಿಂದ ಆಫ್ ರೋಡ್ ಶುರು ಆಗ್ತದೆ ತೋರಿಸ್ತದ ದಾರಿಂತ್ರದ ಅಂತ ಹೋಗ್ಲಿಕ್ಕೆ ನೋಡ್ರಿ ಹೋಗೋಣಂತ ಸೊಗಾಶ ಓಡಿಸ್ಬೇಕು ಒಂದು ಸ್ವಲ್ಪ ಯಪ್ಪ ಬಾದ ನಾ ಅದಕ್ಕೊಳಗೆ ಗಾಡಿ ಅಂತರೂ ಹಿಂಗೆ ಆಫ್ ರೋಡ್ ತಂದೀನಿ ರಾಡ್ಯಾಗ ಹೊಲದ ಹಾದಿಗೆ, ನಾ ಏನಾರ ನಮ್ಮ ಬಿಜಾಪುರ ಇದ್ದ ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದೆ ನಿಮ್ಗೆ ಹೊಲ ತೋರಿಸಿದ್ದೆ, ಹೊಲಕ್ಕೆ ಹೋಗೋ ಮುಂದಾಗ ಹಿಂಗೆ ಇರ್ದು ಇದ್ರಗಿಂತನೂ ಹೆವಿ ಇರ್ತದೆ ಅದ್ರಾಗ ಅಲ್ಲಿ ಟ್ರ್ಯಾಕ್ಟರ್ ಎಲ್ಲ ಹೋಗಿಬಿಟ್ಟಿರ್ತಾವೆ, ಟ್ರ್ಯಾಕ್ಟರ್ ಹೋಗಿದ್ದಕ್ಕಂತರೂ ಇನ್ನೂ ಜಾಸ್ತಿ ರೋಡ್ ಆಫ್ ರೋಡ್ ಆಗಿರ್ತದೆ ಹೆವಿ ಅಣ್ಣ ಯಾಕೋ ಕರೆ ಬರ್ಲಿಕ್ಕತ್ತಾನ ಹೋಗ್ತದೆ ಇಲ್ಲಿ ಗೊತ್ತಿಲ್ಲ। ಏನಪ್ಪ ಇದು ಭಾರಿ ಅದಲ್ಲ ರೋಡ್ ಪೂರ ಹೊಲ್ದಾಗ ನಟ್ ನಡು ಹೊಂಟಿವೆ, ಅಯ್ಯೋ ಸರಿ ರಾಮ ಏ ಅಡ್ಡಿಲ್ಲ ಚಲೋ ಬೇಡ ಸರ ಇದೇನು ದಾರಿ ಅದನ ಇಲ್ಲ ಡೌಟ್ ಇಲ್ಲ ಯಾಕೋ ಯಾರ್ದೋ ಹೊಲಕ್ಕೆ ಹೊಂಟದನ್ನಿಗತದ ಎಲ್ಲ ಆಕಳ ಈಕಳ ಎಲ್ಲ ಅವ ಇಲ್ಲಿ ಅದ್ರ ದಾರಿದ ಮುಂದದ ನೋಡ್ಲಿಕ್ಕತ್ತಾರ ಯಾರು ಬಂದವ ಮನೆ ಹೋ ಅಂತ ಮಸ್ತ್ ನೋಡಿದ್ದೆ ರಸ್ತಾ ನಮ್ಮೂರ ಕಡೆ ಹೊಲ ಬೇರೆನೇ ಇರ್ತಾವ ದೋಸ್ತ ಅಯ್ಯೋ ಬ್ರೋ ವಾಟ್ ಇಸ್ ದಿಸ್ ಬ್ರೋ ಏ ಇದ್ದ ಸಾಬ್ ಬೇಕಿದ್ದೀನಿ ಭಗವಾನ್ ವಾಟರ್ ಕ್ರಾಸಿಂಗ್ ಸೂಪರ್ ವೇ ಮಸ್ತ್ ಇದೆ ಬೈ ಫಸ್ಟ್ ಟೈಮ್ ವಾಟರ್ ಕ್ರಾಸ್ ಕರ ಇದ್ದ ಪಾನಿಮೆ ಕಮ್ ಸೆ ಕಮ್ 1 ಫುಟ್ के ऊपर पानी है ना? हाँ दैट्स व्हाट वही तो हरियाणा लोग तो ने नोड़ी नीर अस्ट जर्वेस लेट्स गो होड़ा ओके नान नम बिजापुर नम फैक्ट्री कड़े हिंसा नीर निर्तित ನೀರು ನಿಂತಾಗ ನಾನು ಇಂಥವೆಲ್ಲ ಮಾಡ್ತಿದ್ದೆ ಅಂತ ಕಾಂಡ ನೀರಾಗ ಹೋಗ್ಯದು ಅವ್ಯಾ ಓಕೆ ನೋಡ್ರಿ ಹೋಗಿ ನೋಡ್ರಿ
ಯಪ್ಪ ಈ ಎಷ್ಟು ನೀರು ಏ ಕಾಂಕ್ರೀಟ್ ಅದ ಕೆಳಗೆ ನಡೀತದೆ ನಡೀತದೆ ಹೋಗ್ಬೋದು ಹೋಗ್ಬೋದು ಯು ಕ್ಯಾನ್ ಕ್ರಾಸ್ ಹೇಳ್ರಿವ ಹ್ಯಾರಿ ಗಾಡಿ ತೊಗೊಂಡ್ಬೇಡ ಹೇಳ್ರಿ ಗಾಡಿ ತೊಗೊಂಡ್ಬೇಡ ಮಜಾ ಬಂದ ಬಸ್ ಬಂತಲ್ಲ ಮಜಾ ಬಂದ ನನಗಂತೂ ನೀ ಕ್ರಾಸ್ ಮಾಡೋದು ಹಿಂಗ ಅವ ಬರ್ತಾನೆ ನೋಡಂತ ಏ ಜಾರಿಸಿ ಎಲ್ಲೆಲ್ಲೇ ಹೋಗ್ತೀಯಲ್ಲ ನೀನು ಬಟ್ ಈಗ ಈಗ ಒನ್ ರೌಂಡ್ ಐತಿ ಏ ಏ ನಾಳೆಪ್ಪ ಬೆಸ್ಟ್ ಆತ್ ನೋಡ ಗಾಡಿ ಸ್ನಾನ ಆತ ನಾಳೆ ಮುನ್ನಡಿಲೆ ಮುಂದೆ ಹೋಗಿ ರೈಟ್ ತೊಗೋಬೇಕಂತ ಮುಂದೆ ಹೋಗಿ ರೈಟ್ ತೊಗೋಬೇಕು ಚಲೋ ಅದ್ರಿ ಅಪ್ಪ ಬಂತಂತು ಲೇಗ್ದಾರಿ ಮುಟ್ಟಿದ್ವು ಅಯ್ಯಪ್ಪ ಓಹೋ ಎಷ್ಟು ತಣ್ಣಗದ ಅಂದ್ರೆ ಬಿಸಿಲು ಬಿದ್ದರೂ ಏನೋ ಪರಿಣಾಮ ಇಲ್ಲ ಬಿಸಿಲಿಂದ ಎಕ್ದಮ್ ತಣ್ಣಗದ ಶಾಂತದ ಅಯ್ಯ ಕೆರೆಗೆ ಹೋಗೋದು ನಿಮಗೆ ಇಲ್ಲ ಏ ಗರೆಗೆ ಮನೆ ಇದೆಯಾ ಅಲ್ಲಿ ಅಯ್ಯೋ ಗೂಗಲ್ ಕೇಳ್ಕೊಂಡು ಹೋಗಬೇಕು ಹಾಂ ಓ ಹೌದಾ ಒಳಗಡೆಯಿಂದ ಹೋಗಬೇಕಾ ಅಲ್ಲಿ ನಿಲ್ಲಿಸ್ಬೋದಾ ಗಾಡಿ ಓಕೆ ಇಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕಂತೆ ಓಕೆ ಮನೆ ಸೈಡಿಗೆ ಹಾಕೋಣ ಗಾಡಿನ ಹಾಂಮ್ಮ ಆದರೂ ಗಾಡಿ ತರಬೇಕಿತ್ತು ನಮಗೆಲ್ಲ ಅಡ್ವೆಂಚರಸ್ ರೈಡ್ ಭಾಳ ಸೇರ್ತವೆ ಸೂಕ್ಷ್ಮ ಎಲ್ಲ ಸೇರಂಗಿಲ್ರಿ ಇದು ಆ್ಯಕ್ಚುಲಿ ದಾರಿ ಇದೆ ನೋಡ್ಲಿಗ ಇಲ್ಲಿತ್ತು ಬರಲಿ ಗಾಡಿ ಶುಪ್ಪ ನೀರು ಲೆವೆಲ್ ನೋಡದ ಇಲ್ಲೇ ನಾ ಹಿಂಗೆ ನಿಂತಿ ನೋಡಿ ಇದಕ್ಕೆ ಒಂದೇ ಲೆವೆಲ್ನಾಗ ನೀರವ ಎಲ್ಲ ಕಡೆ ಓಹೋ ಮೀನ ಹಿಡ್ದು ಮಸ್ತ್ ಹಾಂ ಯೂ ಗೊತ್ತಿಲ್ಲ ಮೀನ ಬರ್ತಾ ಇಲ್ಲ ಬಟ್ ಹಿಡೀಲಿಗೆ ಹತ್ರ ನಿಂತಾರ ಹಾಂ ಯಪ್ಪ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆಲ್ಲ ಸ್ಪೆಷಲಿ ತುಮಕೂರ್ನಾಗ ಇದ ಕೆರೆ ಗುಡ್ಡ ಹಾಂ ಎಲ್ಲ ಕಡೆ ಮಸ್ತ್ ವ್ಯೂ ಆಹಾ ಎಲ್ಲ ಟಯರ್ಡ್ ಹೋಗ್ತು ನೋಡಿ ನೋಡಿದ್ದೀನಿ ಮಸ್ತ್ ಚಲೋದ ಚಲೋದ ಟಾವೆಲ್ ಆತ ಸಮಜ್ ಮೇ ಇದರ ಸರ್ ಡೈ ಮಾರ್ತ ಅಂದ್ರೆ ಪಾನಿ ಮೇ ಫಸ್ಟ್ ಏಯ್ ಸಬ್ ನೀವತ್ತ ಲೇಕ್ ಕಪ್ಪ ನೀ ಬೇ ಚಲೇಗ ಫ್ಲೋ ನೀವು ತಾಯಿ ವಾವ್ ನೋಡ್ರಿ ನದಿ ಅಲ್ಲಿ ಹಂಡಿ ಅಲ್ಲದ ಕೆರೆದ ನಾವು ಅಲ್ಲಿಂದ ಇಷ್ಟು ಒಳಗೆ ಹೊಂಟೀವಿ ಈಗ ಇನ್ನೂ ಒಳಗೆ ಹೋಗ್ಬೋದು ಆ ಕಡೆ ವಾವ್ ಮಸ್ತ್ ಅದ ನೋಡು ಬ್ಯೂಟಿಫುಲ್ ಮ್ಯಾನ್ ಬ್ಯೂಟಿಫುಲ್ ಮಸ್ತೇನಾ ಇನ್ನೂ ಇನ್ನೂ ಬೆಳಗ್ಗೆ ಬಂದಿರಿ ಇನ್ನೂ ಚಲೋ ಇರ್ತಿತ್ತು 7 o'clock 8 o'clock ಅವ್ರು ಬಿಡ್ತಿದ್ದಿರಲಿಲ್ಲ ಯಾರಿಗೆ ಒಳಗೆ ಅಷ್ಟು ಲಘು ಬಂದ್ರೆ ಏ ಊರ್ನವ್ರಪ್ಪ ಅವರೆಲ್ಲ ಫಾಲೋ ಮಾಡಲೇಬೇಕು ನೋಡ್ರಿ ಹಿಂಗೆಲ್ಲ ಚುಮ್ಮುರಿಗೆ ಮುಟ್ಟಿ ತಿಂದು ಒಗೆದು ಹೋಗ್ಬೇಡ್ರಿ ಪ್ಲೀಸ್ ತಿಂದರೆ ತೊಗೊಂಡು ಹೋಗ್ರಿ ಮಸ್ತ್ ಬರ್ರಿ ನೋಡೋಣ ಹೋಗೋಣ ಬರ ಅಯ್ಯೋ ಭಯ ಆಗ್ಲಿತ್ತು ನನಗೆ ನೋಡ್ರಿ ಮಸ್ತ್ ಇದೆ ನೋಡ್ರಿ ಇದು ವ್ಯೂ ಒಂದ್ಸಲ ಹಂಗೆ ವ್ಯೂ ತೋರಿಸ್ತೀನಿ ನೋಡ್ಬಿಟ್ರಿ ಒಂದ್ಸಲ ವಾವ್ ಎಷ್ಟು ಪ್ರಶಾಂತವಾಗ್ಯದ ಅಂದ್ರೆ ನೋಡಲೀಗ ಸಿ ದಿಸ್ ಮ್ಯಾನ್ ಬ್ಯೂಟಿಫುಲ್ ಅಪ್ಪ ಎಷ್ಟು ಶಾಂತಾಗಿ ನೀರದ ಇದು ಪಂಪ್ ಹೌಸು ಈ ಕಡೆ ಮತ್ತೆ ಊರು ಗಾಡಿ ಪಾರ್ಕ್ ಮಾಡಿವಲ್ಲ ಅದು ಜಾಗ ಇದೆ ಅಲ್ಲಿ ಮುಂದ್ಗಡೆ ಯಪ್ಪ ಹರಿ ಬರಲಿಲ್ಲ ಮಗ ಇದ್ರಿ
ಏ ಎದಕ್ಕೆ ಬರಲಿಲ್ಲ ಹಿಂದೆ ವ್ಯೂ ನೋಡಿ ನಡಿಲಿ ಅಲ್ಲಿ ಹೆಂಗದ ಹಿಂದೆ ಬೆಂಕಿ ವ್ಯೂ ಅದ ಅಲ್ಲಿ ವಾವ್ ಬ್ಯೂಟಿಫುಲ್ ಮ್ಯಾನ್ ಸಚ್ ಮೇ ಮಸ್ತ್ ಹೇ ಮಜಾ ಆ ಗ್ಯಾ ಅಲ್ಲಿ ಇರೋದು ಮಂದಾರಗಿರಿ ಇಲ್ಲಂಥದ್ದು ಆ ಕಡೆಯಿಂದ ಬರ್ಲಿಕ್ಕೆ ದಾರಿ ಅದ ನಾವು ಹಂಗೆ ಆ ಕಡೆ ಹೋಗಲಿಲ್ಲ ನಾವು ಈ ಕಡೆ ಬಂದಿವಿ ನಾವು ಅದು ನೋಡಿದ್ವಿ ಆಲ್ರೆಡಿ ಇದು ಲೇಕ್ ನೋಡಿರಲಿಲ್ಲ ಅದಕ್ಕೆ ಈ ಲೇಕ್ ನೋಡೋಣ ಅಂತ ಹೇಳಿ ಎಲ್ಲೆಲ್ಲೋ ಸುತ್ತ ಹಾಕಿ ಒಂದು 16 ಕಿಲೋಮೀಟ್ರ್ ಯಾಕಲೇ 16 ಕಿಲೋಮೀಟ್ರ್ ಹೋದಿಲ್ಲ 16 ಕಿಲೋಮೀಟ್ರ್ ತಿರುಗಾಡಿ ಬಂದಿವಿ ಸಲಗಾಬೆ ಜಗ ಮಸ್ತೇನೆ ಹಾಂ ಸಾಲಿಡ್ ಸಾಲಿಡನಾ ವಾದ್ಯಾ ಅಂದ್ರೆ ಪಾಡ ಚಲೋ ಚಲ್ತೆ ಈ ಗ್ರೌಂಡ್ ಲಗ ಹಂಗೆ ಮಸ್ತ್ ಇನ್ನು ನೋಡ್ತಾರೆ ಹೆಂಗದ ಹೆಲ್ಮೆಟ್ ಗೆಲ್ಮೆಟ್ ಅಲ್ಲಿ ಇಟ್ಟು ಬಂದೀವಿ ಗೊತ್ತಿಲ್ಲ ಏನಾಗಿರ್ತಾವ ಹೋಗಿ ಬಿಡ್ತಾನೆ ಗೊತ್ತೀನಿ ಏ ಎಲ್ಲ ಅದ ನಮ್ಮ ಮಸ್ತ್ ಮಕ್ಕೊಂಡಿದ್ದು ಪಾಗಳಿದೆ ಮಸ್ತ್ ಮಲಗಿದ್ದಿಲ್ಲ ಆಗಳೆ ಹಾಂ ನೋಡ್ರಿ ನಡೀತಾರ ಬರ್ತಾರೆ ಎಂಜಾಯ್ ಮಾಡ್ತಾರೆ ಆರಾಮ್ ಕೂಡ್ತಾರೆ ಹಡ್ಡಿಗಿಟ್ಟು ಹೊಡಿತಾರೆ ಎಂಜಾಯ್ ಮಾಡ್ತಾರೆ ಹಿಂಗಿರ್ಬೇಕು ನೋಡಪ್ಪ ಊರಂದ್ರೆ ಆರಾಮ್ ಹೋಗೋಣ ಏನಂತ ಮಲ್ಕೋಣ ಮಸ್ತ್ ಮಲ್ಕೊಂಡಿದ್ದೆ ನಾನು ಅಂತ ಇಷ್ಟ ಇಲ್ಲಿ ಇಲ್ಲಿ ಮಲ್ಕೊಂಡು ಮಸ್ತ್ ವ್ಯೂ ನೋಡ್ಕೋತ ಇಚ್ಛ ಹೋಗೋಣ ಚಲೋ ಬಿಡಿಂಗ್ ಹೆಂಗೆ ಕರೆಕ್ಟ್ ಹೋಗ್ಲಿ ಅಲ್ಲಿ ಬೆಂಗಳೂರಿಗೆ ಬಟ್ ಅದ್ರ ಏನು ಮಾಡಿ ಬರಂಗಿಲ್ಲ ಹೋಗ್ಲೇಬೇಕು ಚಲೋ ಸಿಗುವ ಖುಷಿ ಲಾಯ ಬೇತಿರ್ಲಿ ಹಾಂ ಸಾಲೆ ಇದಕ್ಕೆ ಗೋಕಾಕ ಸ್ಪೆಷಲ್ ಕರ್ದಂಟೆ ಸಾರೆ ಡ್ರೈ ಫ್ರೂಟ್ಸ್ ಕೈ ಘೀ ಅವ್ರ ಡ್ರೈ ಫ್ರೂಟ್ಸ್ ಬನಾಯ ಏಕ್ದಮ್ ಮಸ್ತ್ ಅಲ್ಲ ದೇಖ ನಿಕಾಲ ಸರ್ ಸರ್ ನಿಕಾಲ ಸರ್ ಥೋಡಾ ಇಲ್ಲಿ ಟ್ರೈಗರ್ ಹಾಂ ಟ್ರೈಗರ್ ಟ್ರೈಗರ್ ಘೀ ಕಾಯ ಮಸ್ತ್ ಅವು ಮಸ್ತ್ ಮಸ್ತ್ ಘೀಮಿ ಬನಾಯ ನೋಡಿದ ಗೋಕಾಕ ಸ್ಪೆಷಲ್ ಕರ್ದಂಟ ಗೋಕಾಕ್ ಕರ್ದಂಟ ಬೆಂಗ್ಳೂರಿಗೆ ತೊಗೊಂಡು ಬಂದು ಬೆಂಗಳೂರಿಂದ ಈಗ ಮಸ್ತ್ ಲೇಕ್ ಒಂದು ಕೂತ ಎಷ್ಟು ಮಸ್ತ್ ಐತಿ ನೋಡಿದ ಎಲ್ಲ ಡ್ರೈ ಫ್ರೂಟ್ಸ್ ಐತಿ ಫುಲ್ ಹ್ಞೂ ಸ್ವೀಟ್ ರೇಗ ಐ ಗೆಸ್ ಲೇಕನ್ ಛಾ ಸ್ವೀಟ ಸ್ವೀಟ್ ಏನಾ ಉಸ್ಕೊಳ್ಳಿ ಅವ್ರಿಗೆ ಸೊಲ್ಯೂಷನ್ ಏಮೇರಪ್ಪ ಸ್ವೀಟ್ ಕೇಳಿ ಸ್ವೀಟ್ ನಿಗಾಲಿ ಕೇಳಿ ಒಬ್ಬಿದ್ದೆ ನಾವು ಈಗ ಖಾಲಿ ಏ ಬಿಜಾಪುರ ಸ್ಪೆಷಲ್ ಸಿಂಗ ನಮ್ಗೇನು ಅಲ್ಲ ಹ್ಞೂ ಸಿಂಗ ಆಯ್ತಾ ಮಾಸ ತು ಖಾದೆ ಬಿಡ ತು ಖಾದೇ ಬಿಡಗ ಏನು ಗಲ್ ಒಟ್ಟಿಂದ ಏನು ಇರ್ಬೇಕು ಕರ್ದಂಡು ತಿಂದ್ರೆ ಅಂದ್ರೆ ಹಂಗೆ ತಿನ್ಕೋತಿರ್ಬೇಕನ್ಸ ಬಟ್ ಸಿಹಿ ಅದ ಬಟ್ ಅವ್ರು ಬೆಲ್ಲ ಆಗಿಲ್ಲ ಎಲ್ಲ ಹಾಕಿ ಮಸ್ತ್ ಮಾಡ್ಯಾರ ಅಂಟು ಹಾಕ್ಯಾರ ಅಂಟು ಹೋದ್ರೆ ಅಂಟಿನ ಉಂಡೆ ಅಂಟು ಮಸ್ತ್ ಟೇಸ್ಟ್ ಬೆಳೀತದ ಬಾಯಾಗ ಅಂಟಿನ ಹಿಂಗೆ ಕರ್ಕರ್ ಅವ್ನು ಬರ್ತದೆ ಗೊತ್ತಿಲ್ಲ ನೀವು ಅಂಟಿನ ಉಂಡಿ ತಿಂದವ್ರಿದ್ರೆ ಅಂದ್ರೆ ಗೊತ್ತಿರ್ತದೆ ತಿಂದಿಲ್ಲ ಅಂದ್ರೆ ತಿನ್ ನೋಡ್ರಿ ಮಸ್ತ್ ಅದ ಈ ಕರ್ದಂಟ ಗೋಕಾಕ್ ಹೋದ್ರೆ ಕರ್ದಂಟ ಟ್ರೈ ಮಾಡಿ ನೋಡ್ರಿ ಸಿಂಗಾಕಿ ಸಾಬ ಹೀರೋ ನೀ ಸಾಲ್ಟೆಡ್ ಹೇ ಕ್ಯಾ ಕೈಸ ನಮಗೆ ಅದನ್ನ ಹೇಳ್ಬಿಟ್ಟು ಸಿಂಗಾಕತ್ಲೇ ಇತ್ತು ನೋಡ್ರಿ ಇದೇನು ಸಿಂಗ ನಂಗೆ ಕಲರ್ ಕಲರ್ ಕಾಣಿಸ್ಲಿ ಅಂತ ಅನ್ಕೋತೀನಿ ಇದು ಸಾಲ್ಟೆಡ್ ಸಿಂಗ ಇದು ಬಿಜಾಪುರದಾಗ ಸಹ ಫೇಮಸ್ ಸಿಂಗ ಅದ ಬಿಜಾಪುರ ಯಾರು ಹೋದ್ರೆ ಅಂದ್ರೆ ಎಲ್ ಬಿ ಎಸ್ ಮಾರ್ಕೆಟ್ನಾಗ ಸಿಗ್ತಿದ್ದು ಇದು ಉಪ್ಪಿನ ಸಿಂಗ ಅಂತ ಹೇಳಿ ಕೇಳಿದ್ರೆ ಯಾರು ಅಂಗಡಿ ತೋರಿಸಾರ ಬಟ್ಟಿನೇ ಅದ ಬಟ್ಟಿಯೊಳಗೆ ಸಿಗ್ತದೆ ಸಾರಿ ಈ ಸಿಂಗ ಇಷ್ಟು ತಿಂತಿದ್ವಲ್ಲ ಕ್ಯಾ ಬಿಜಾಪುರ ಅದೇ ಅದೇ ಹೋಯ್ನ ಕಿಸಿ ಕಿಸಿ ಆರ್ಡರ್ ಇದ್ದಾಯ ಸಿಂಗಲೇ ಕ್ಯಾ ಹ್ಞೂ ಇವರು ದನಕಾಯ ಅವ್ರ ನನ್ನ ಮದುವೆಗ 2 ಕಿಲೋ ಸಿಂಗ ಕೊಡ್ರ ಜಗನ ಹಾಕಿ ಶೇಂಗಾ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಅದಕ್ಕೆ ಅವತ್ತು ಬಿಟ್ಟು ಇವತ್ತೇ ಹೇಳಿ ನನಗೆ ಶೇಂಗಾ ಬಗ್ಗೆ ಮಾತಾಡಿದೆ ಮ್ಯಾಗಿದಾಗ ಶೇಂಗಾ ತಿಂತಾನ ಅವ್ನು ಯಾರು ನೀನೆ ನಾನ ಮಂಗನ ಏನೋ ಹೇಳವ ಕಬ್ ಡಾಲದ ಬೇ ಮ್ಯಾಗಿ ಮೇ ಶೇಂಗಾ ಮ್ಯಾಗಿ ಮೇ ಶೇಂಗಾ ಪಿಜ್ಜಾ ಮೇ ಶೇಂಗಾ ಕಾಕಾ ನೇಡದ ತು ಬತಾ ಶೇಂಗಾ ಮ್ಯಾನ್ ಇಸ್ಲೆ ಶೇಂಗಾ ಕಿಸ್ತಿಗೆ ಪಿಜ್ಜಾ ಮೇ ಶೇಂಗಾ ಪಿಜ್ಜಾ ಹೆಂಗ ಶೇಂಗಾ ಹಾಕ್ತಾರ ಬಗ್ಗೆ ಹೇಳೋ ಟ್ಯಾಲೆಂಟ್ ಏ ಸುಮ್ಮನೆ ಬಾಜು ಇತ್ತು ಒಂದೆರಡ ಒಗದಿಂದ ಮಗನ
ಹಿಂಗ ತಿನ್ಲಿಕ್ಕೆ ಹೋದ್ರೆ ಬಿದ್ದು ಹೊಟ್ಟೇನು ಹೇಳ್ತಾನ ಮೊಂಬಟೆ. ಓಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಮಸ್ತದ, ಆಮೇಲೆ ವಾಪಸ್ ಬೆಂಗಳೂರು ಹೋಗುವ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್. ನೋಡೋಣ ಮುಂದೆ ಹೋಗೋದಾಗ ಯಾವ ಸ್ಪಾಟ್ ಅಂತೂ ಇಲ್ಲ, ಸೊ ಇಲ್ಲಿ ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಆಲ್ರೆಡಿ ಮನೆಯಿಂದ ಫೋನ್ ಬರ್ಲಿಕ್ಕೆ ಅಕ್ಕಂದು, ಮನೆಗೆ ಹೋಗೋದು, ಊಟ ಮಾಡೋದದ, ಮಸ್ತ್ ರೆಸ್ಟ್ ಮಾಡೋದದ, ನಾ ಮತ್ತೆ ಅದ ರೂಟೀನ್ ಸ್ಟಾರ್ಟ್ ಅದ. ಯಾರು ವ್ಲಾಗ್ ಇಲ್ಲಿದ್ದ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸೊ ದಟ್ ಯು ಕ್ಯಾನ್ ಡೂ ದಿಸ್ ಫುಲ್ ಟೈಮ್ ನಾಟ್ ಬ್ಯಾಡ್ ಟೈಮ್. ಸೊ ಅದ್ರ ಸಂಬಂಧ ಸ್ವಲ್ಪ ಮಾಡ್ರಿ, ನಾನು ಟ್ರೈ ಮಾಡ್ಲಿಕ್ಕತ್ತೀನಿ ನಮ್ಮ ಕಡೆಯಿಂದ ಕಂಟಿನ್ಯೂಸ್ ಆಗಿ ಎವ್ರಿ ವೀಕ್ ವ್ಲಾಗ್ಸ್ ಬಿಡ್ತೀವಿ. ಅದು ಮೇ ಬಿ ಇವತ್ತು ರಾತ್ರಿನೇ ಇದು ವ್ಲಾಗ್ ಬರುವಷ್ಟು ಟ್ರೈ ಮಾಡ್ತೀನಿ. ಓಕೆ, ಇಷ್ಟು ಮಾತು ಹೇಳ್ತಾ ಟಾಟಾ ಬಾಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಬಾಯ್.